ನೌಕರರಿಗೆ ಸಂಬಳದ ಸಂಕಟ ಎದುರಾಗಿದೆ. ಈ ಬಗ್ಗೆ ಬ್ಯಾಂಕ್ಗಳು ಎಷ್ಟರ ಮಟ್ಟಿಗೆ ಈ ಸಮಸ್ಯೆಯನ್ನು ನೀಗಿಸಲು ಸಿದ್ಧವಾಗಿವೆ ಅಂತ ನಮ್ಮ ರಾಯಚೂರಿನ SBI ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಜೊತೆ ನಮ್ಮ ರಿಪೋರ್ಟರ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಿ ಇಂದಿಗೆ 21 ದಿನಗಳು ಕಳೆದಿವೆ. ಇಷ್ಟಾದರೂ ಕೂಡ ಬ್ಯಾಂಕ್ ಮತ್ತು ATMಗಳ ಮುಂದೆ ಜನರ ಪರದಾಟ ಹಣಕ್ಕಾಗಿ ಇನ್ನೂ ನಿಂತಿಲ್ಲ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಸಂಕಟ ಎದುರಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ನಾವು ರಾಯಚೂರಿನ SBI ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ರಮೇಶ್ ಜೋಶಿ ಅವರ ಜೊತೆ ಇದ್ದೀವಿ. ಬನ್ನಿ, ಈ ನೌಕರರ ಸಂಬಳ ಸಂಕಟ ಏನಿದೆ, ಇದಕ್ಕಾಗಿ ಬ್ಯಾಂಕ್ನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ 10 ದಿನಗಳ ಕಾಲ ಬ್ಯಾಂಕ್ನಲ್ಲಿ ಹಣದ ಸಂಗ್ರಹ ಎಷ್ಟಿದೆ ಅನ್ನೋ ಮಾಹಿತಿಯನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ, ಈಗ ಬ್ಯಾಂಕ್ಗಳಲ್ಲಿ ಸಾರಿಗೆ ಏನು ನೌಕರರ ಸಂಬಳ ಸಂಕಟ ಎದುರಾಗಿದೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ತಮ್ಮ ಬ್ಯಾಂಕ್ನಲ್ಲಿ ಈಗ ಈ 10 ದಿನಗಳ ಕಾಲ ನೌಕರರಿಗೆ ಕೊಡ್ತಕ್ಕಂತಹ ಏನು ಸಂಬಳದ ಸಂಗ್ರಹ ಎಷ್ಟಿದೆ ನಿಮ್ಮಲ್ಲಿ? ಬರೀ ನೌಕರರ ಸಂಬಳದ ವಿಚಾರವನ್ನು ಮಾತ್ರ ಇಟ್ಕೊಂಡು ನಾವು ಸಿದ್ಧತೆ ಮಾಡ್ತಾ ಇಲ್ಲ. 9ನೇ ತಾರೀಕಿಂದ ಯಾವಾಗ ಈ 500 ಮತ್ತು 1000 ನೋಟುಗಳ ರದ್ದತಿ ಆಯಿತು ಆವಾಗಿನಿಂದಲೇ ನಮ್ಮ ಸ್ಟೇಟ್ ಬ್ಯಾಂಕಿನಲ್ಲಿ ಇನ್ ಪರ್ಟಿಕ್ಯುಲರ್ ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಇನ್ ಜನರಲ್ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವಿರತ 21 ದಿನಗಳ ಕಾಲ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಮೇಲಾಧಿಕಾರಿಗಳು ಈ ಒಂದು ಹಣದ ಸಂಕಟ ಅಥವಾ ಪೇಮೆಂಟ್ ಮಾಡೋ ಸಂಕಟಗಳನ್ನು ಏನು ಆಗ್ತಾಯಿದ್ವು ಅದನ್ನೆಲ್ಲ ಆಂಟಿಸಿಪೇಟ್ ಮಾಡ್ಕೊಂಡು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ರೇಷನ್ ನಾವು ದುಡ್ಡು ಕೊಡೋದು ಏನಿದೆಯಲ್ಲ ದೊಡ್ಡ ಪ್ರಮಾಣದ ವಿಡ್ರಾವಲ್ ಮಾಡೋರಿಗೆಲ್ಲ ತಿಳುವಳಿಕೆ ಹೇಳಿ ಕಡಿಮೆ ಮಾಡಲಿಕ್ಕೆ ಹೇಳಿ ಅದನ್ನು ನಾವು ಸಂಭಾಳಿಸ್ಕೊಂಡು ಬಂದಿದ್ದೇವೆ. ಹಾಗೂ ತುರ್ತಾಗಿ ನಾವು ರಿಸರ್ವ್ ಬ್ಯಾಂಕಿಂದ ಮತ್ತು ನಮ್ಮ ಬೆಂಗಳೂರು ಹೆಡ್ ಆಫೀಸಿಂದ ಸುಮಾರು ಈ ಒಂದು ತಿಂಗಳ ಕಾಲ ಆಗುವಂಥ ಹಣದ ಅಭಾವವನ್ನು ನೀಗಿಸ್ಕೊಳ್ಳೋದು ಮತ್ತು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಸಿದ್ಧತೆ ಮಾಡ್ಕೊಂಡು ನಾವೇ ರೆಮಿಟೆನ್ಸ್ಗಳನ್ನು ತಂದುಕೊಂಡಿದ್ದೀವಿ. ಇದು ಏನು SBI ಶಾಖೆಯ ಚೀಫ್ ಮ್ಯಾನೇಜರ್ ರಮೇಶ್ ಜೋಶಿ ಅವರ ಮಾತು. ಕೇವಲ 10 ದಿನಗಳಿಗಲ್ಲ, ಮುಂದಿನ ಒಂದು ತಿಂಗಳವರೆಗೆ ಯಾವುದೇ ರೀತಿಯಾಗಿ ಜನರಿಗೆ ಮತ್ತು ರೈತರಿಗೆ ಮತ್ತು ಪೆನ್ಷನ್ ಪಡೀತಕ್ಕಂಥ ನೌಕರಿಗೆ ಜೊತೆಗೆ ಈಗ ಸಂಬಳ ಪಡೀತಕ್ಕಂಥ ನೌಕರರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ವಿಶ್ವನಾಥ್ ಹೋಗರ್, ಸುವರ್ಣ ನ್ಯೂಸ್.